ಧೂತಾವದ್ಯಂ ಸುಖಚಿತಿಮಯೈ ಮಂಗಲೈರ್ಯುಕ್ತ ಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಯತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿ ತಂಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಹ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೈರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿಃ ಓಂ. 61ನೇ ಪದ್ಯ. ಏಕಾಂತದಲ್ಲಿ ನನಗೆ ನೀನು ಕೊಟ್ಟ ಮಾತನ್ನ ಮರಳಿ ಮರೆತು ಬಿಟ್ಟೆ. ಮೊದಲೇ ಸ್ವರ್ಗ ಸೇರಿ ಅಲ್ಲಿ ಅವರ ಜೊತೆ ಪ್ರಾಪ್ತೋಸಿ ಸುರಸುಂದರೀಹಿ ಅನ್ನುವ ಮಾತು 60ನೇದು, ಅದು ಮುಗೀತು ನಿನ್ನೆ. 61ನೇ ಪದ್ಯದಲ್ಲಿ ಯಾರು ಹೇಳ್ತಾರೆ? ಶ್ರೀ ವೈಷ್ಣವರು ಹೇಳಿ. ವಿರಹಾನಲಸಂತಪ್ತಾಂ ಓಠಂತೀಂ ವಿಧವಾಯಿತಾಂ ಲೋಟಂತೀಂ ವಿಧವಾಯಿತಾಂ ಲೋಟಂತೀಂ ವಿಧವಾಯಿತಾಂ ನಯಮಾಮಪಿತೇ ಲೋಕಂ ನಯಮಾಮಪಿತೇ ಲೋಕಂ ನಯಮಾಮಪಿತೇ ಲೋಕಂ ಗೃಹದಾಸೀ ಭವಾನಿತೇ ಗೃಹದಾಸೀ ಭವಾನಿತೇ ಗೃಹದಾಸೀ ಭವಾನಿತೇ. ವಿರಹಾನಲ ಸಂತಪ್ತಾಂ, ವಿರಹ ಅಂದ್ರೆ ಕಳೆದುಕೊಂಡನು. ವಿರಹ ಅನಲ ಸಂತಪ್ತಾಂ, ನಿನ್ನನ್ನು ಕಳೆದುಕೊಂಡ ವ್ಯಥೆಯ ನೋವು ನನ್ನನ್ನು ತುಂಬಾ ಕಾಡ್ತಾ ಇದೆ. ಲೋಟಂತೀಂ, ನಿನಗೋಸ್ಕರ ಪರಿಭ್ರಮಣ ಮಾಡ್ತಾ ಇದ್ದೇನೆ, ತಿರುಗ್ತಾ ಇದ್ದೇನೆ. ವಿಧವಾಯಿತಾಂ, ನಿನ್ನನ್ನು ಕಳೆದುಕೊಂಡ ನಂತರ ನನಗೆ ಒಂದು ನಿಯತಿಯ ಸ್ಥಾನ ಇಲ್ಲ. ನಾನು ಅಸಹಾಯಕಳಾಗಿ ಎಲ್ಲೆಲ್ಲೋ ತಿರುಗ್ತಾ ಇರಬೇಕಾದ ಸ್ಥಿತಿ ಬಂದಿದೆ. ವಿಧವಾಯಿತಾಂ, ಧವ ಅಂದ್ರೆ ಗಂಡ, ವಿಧವ ಅಂದ್ರೆ ನನ್ನ ಜೊತೆಗಾರ ಜೀವನದಲ್ಲಿ ಇಲ್ಲದಂತೆ ಬದುಕಬೇಕಾದಂತ ಸ್ಥಿತಿಯಲ್ಲಿದ್ದೇನೆ. ತೇ ಲೋಕಂ ಮಾಮಪಿನಯ, ಯಾಕೆ ಹೀಗೆ ನಿನ್ನೊಡನೆ ಬದುಕುವಾಗ ಪ್ರತಿಯೊಂದು ಕ್ಷಣವೂ ಕೂಡ ಅದು ಸಾರ್ಥಕವಾದದ್ದು ಅಂತ ಅನ್ನಿಸ್ತಿತ್ತು. ಯಾಕೆಂದ್ರೆ ನಿನ್ನ ತಿಳುವಳಿಕೆ, ನಿನ್ನ ನಡೆ, ನಿನ್ನ ಯೋಚನೆಗಳು ಎಲ್ಲವೂ ಕೂಡ ನನಗೆ ಜೀವನದಲ್ಲಿ ಎಷ್ಟೋ ಸರ್ತಿ ಬೆಳಕು ಚೆಲ್ಲಿರುವಂಥದ್ದು. ಹಾಗಾಗಿ ನಿನ್ನ ಜೊತೆಗೆ ನಾನು ಬದುಕುವುದಕ್ಕೆ ನಾನು ಇಷ್ಟಪಡ್ತೇನೆ. ತೇ ಲೋಕಂ ನಯಮಾಮಪಿ, ನನ್ನನ್ನು ಕೂಡ ನೀನಿರುವ ಜಾಗಕ್ಕೆ ಕರೆದೊಯ್ಯು, ನಾನು ಅದನ್ನ ಬಯಸ್ತಾ ಇದ್ದೇನೆ. ನಿನ್ನೊಟ್ಟಿಗಿರ್ಬೇಕು ಅಂತ ಬಯಸ್ತಾ ಇದ್ದೇನೆ. ನೀನು ಎಲ್ಲಿದ್ರೂ ಅಲ್ಲಿಯೂ ಕೂಡ ನಿನ್ನ ಜೊತೆಗೆ ನಿನಗೆ ಸಹಾಯಕಿಯಾಗಿ ಇರ್ತೇನೆ. ನಿನ್ನ ಜೊತೆಗೆ ನಿನ್ನ ಬದುಕಿಗೆ ಭಾಗವಾಗಿಯೇ ನಾನು ನಿನ್ನ ಜೊತೆಗೆ ಬದುಕ್ತೇನೆ. ಇಲ್ಲಿ ಬರಬಹುದಾದ ಸಂದೇಹ ಏನು ಅಂದ್ರೆ, ರುಮೆಗೆ ಆದಂತಹ ಅನ್ಯಾಯವನ್ನ ಅವಳು ಕಂಡಿದ್ದಾಳೆ. ಆಗಿದ್ದಾಗಲೂ ಅವಳು ಹೇಗೆ ಅದನ್ನೆಲ್ಲ ಈ ಹೊತ್ತಿನಲ್ಲಿ ಮರ್ತ್ಲು ಅಂತ. ಎಲ್ಲರಿಗೂ ಅವರು ಜೀವನದಲ್ಲಿ ಯಾರನ್ನ ಹೆಚ್ಚು ಹೊತ್ತು ಕಂಡಿರ್ತಾರೋ ಅಥವಾ ಹೆಚ್ಚು ಹೊತ್ತು ಅವರಿಂದಾಗಿ ಉಪಕೃತರಾಗಿರ್ತಾರೋ, ಅವರು ಯಾವಾಗ್ಲೂ ತಾವು ಯಾರ ಜೊತೆಗೆ ಬಾಳಿರ್ತಾರೋ ಅವರ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಇಲ್ಲಿ ಸಾವು ಅಂತ ಅನ್ನೋದು ಬಂದಾಗ ಆ ಎಲ್ಲ ಯೋಚನೆಗಳು ದೂರ ನಿಲ್ಲುತ್ತೆ.
ಅದ್ಯಾವುದು ಈಗ ನೆನಪಾಗಲ್ಲ. ಒಂದು. ಎರಡನೇದು, ವಾಲಿ ವ್ಯಕ್ತಿಶಃ ಕೆಡುಕನಲ್ಲ. ಆಗ ಆ ದುಸ್ಥಿತಿ ಅದು ಸುಗ್ರೀವನ ದುರವಸ್ಥೆ ಅಂತ ಹೇಳಬೇಕು. ಅವನನ್ನು ನಿಗ್ರಹಿಸಿದ ರೀತಿ, ಅವನಿಗೆ ಬಂದು ಒದಗಿದ ಕಷ್ಟ, ಅದನ್ನು ದುರುಪಯೋಗ ಮಾಡಿಕೊಂಡ ಅನ್ನುವ ರೀತಿ ಕಂಡ ದೃಶ್ಯ ನಮಗೆ ಈ ಕಥೆಯೆಲ್ಲ ಕೇಳುವಾಗ ಹೊರಗಿನಿಂದ ನೋಡುವವರಿಗೆ ಇದು ಏನು, ಸುಗ್ರೀವ ಪಟ್ಟಾಭಿಷಿಕ್ತನಾಗಿ ಬಿಟ್ಟ ಅಂದ ತಕ್ಷಣ ಅಷ್ಟೆಲ್ಲ ಮಾಡಬೇಕಾ ಅಂತ ನಮ್ಮ ಮೇಲ್ನೋಟಕ್ಕೆ ಅನ್ಸುತ್ತೆ. ನಾವು ಆ ಪಾತ್ರದ ಹತ್ರ ಆಚೆ ಈಚೆ ಯೋಚನೆ ಮಾಡಿದರೆ ಮಾತ್ರ ಈ ಹಿನ್ನೆಲೆಯಲ್ಲಿ ಏನಾಯಿತು ಅನ್ನೋದು ಅರ್ಥ ಆಗುತ್ತೆ. ತಾರೆ ಯಾವತ್ತೂ ಕೂಡ ವ್ಯಕ್ತಿ ಆರಾಧನೆ ಮಾಡಿದವಳಲ್ಲ, ಸಮಷ್ಟಿಯನ್ನು ಯೋಚನೆ ಮಾಡಿದವಳು. ವಾಲಿಯ ಬಗ್ಗೆ ಸಹಜವಾದ ಪ್ರೀತಿ ಇತ್ತು. ವಾಲಿ ಮತ್ತು ಉತ್ತಮವಾದ ಯೋಧ ಹೌದು, ಕೌಟುಂಬಿಕವಾದ ಬಾಂಧವ್ಯವನ್ನು ಗಟ್ಟಿ ಇಟ್ಟುಕೊಂಡವನು ಹೌದು. ನಿನಗೆ ಅಂಗದ ಅಂದರೆ ಪ್ರಾಣ ಅಂತ ಹೇಳ್ತಾಳೆ. ಈ ಎಲ್ಲ ಅಂಶದಲ್ಲಿ ಮಾಡಬೇಕಾದ ಎಲ್ಲಾ ಕರ್ತವ್ಯವನ್ನು ಮಾಡಿದ್ದ. ಆದರೆ ಯಾವಾಗ ಸುಗ್ರೀವನ ವಿಷಯ ಬಂತೋ, ಅವನು ಒಂಥರ ದುಡುಕು ನಾಡಿದ್ನೋ ಅನ್ನುವ ಹಾಗೆ ಎಲ್ಲರಿಗೂ ಕಾಣಿಸಿತು. ಸ್ವತಃ ಅವನ ಉದ್ದೇಶವೂ ಇರಲಿಲ್ಲ. ಮಂತ್ರಿಗಳೆಲ್ಲ ಸೇರಿದರೂ ರಾಜ ಇಲ್ಲದೆ ಇದ್ದ ಒಂದು ದೇಶ ಅಂತ ಅನ್ನೋದು ಅಸಂಗತವಾದ ನೆಲೆಯಲ್ಲಿ ನಿಲ್ಲುತ್ತೆ, ಅದಾಗಬಾರ್ದು ಅಂತ ಅವರು ವ್ಯವಸ್ಥೆ ಮಾಡಿದರೂ ಕೂಡ ವಾಲಿಗೆ ಕಂಡದ್ದು ಕೆಲವೊಮ್ಮೆ ಕಾಲವೇ ವಿಲನ್ ಆಗಿರುತ್ತೆ. ನಮಗದು ಅರ್ಥ ಆಗಲ್ಲ. ಪರಸ್ಪರ ನಾವೇ ಮೂರನೇವರು ಆಟಾಡಿಸಿದ್ದಂತೆ ನಾವು ಆಟಾಡ್ತಾ ಇರ್ತೇವೆ. ಇಲ್ಲಿ ಈ ಎಲ್ಲ ಯೋಚನೆಗಳಿಗಿಂತ, ಅವನು ಹಿಂದೆ ಮಾಡಿದ ಘಟನೆಗಳ ಯೋಚನೆಗಳಿಗಿಂತ, ಈಗ ವಾಲಿ ತನಗೆ ತನ್ನ ಎದುರುಗಡೆ ತನಗಾಗಿ ಇಲ್ಲ ಅನ್ನೋದು ಮಾತ್ರ ವ್ಯಥೆಯಾಗಿ ಕಾಡುತ್ತೆ. ಆಗ ಅವನಿಂದ ಪಡೆದ ಅನೇಕ ಗುಣಗಳೇ ಅವಳ ಮನಸ್ಸಿನಲ್ಲಿ ಎದುರು ನಿಲ್ಲುತ್ತೆ. ಹಾಗಾಗಿ ಅವಳು ಈ ದುಃಖದಿಂದ ತನ್ನ ಜೊತೆಗೆ ವಾಲಿ ಇರಬೇಕಿತ್ತು ಅಂತ ಬಯಸ್ತಾ ಇದ್ದಾಳೆ. ಅದಾದ್ಮೇಲೆ ಹೇಗಿರ್ತಾಳೆ ಅನ್ನೋದು ಮತ್ತೂ ಒಂದು ಯೋಚನೆ. ಹೀಗೆ ತನ್ನ ಗಂಡನ ಸಾವಿಗೆ ಕಾರಣರಾದವಳ ಜೊತೆಗೆ, ಯಾಕೆಂದ್ರೆ ಸುಗ್ರೀವನ ಒಳ್ಳೆತನವೂ ಅವಳಿಗೆ ಗೊತ್ತಿತ್ತು, ತನ್ನ ಗಂಡನ ವೀಕ್ನೆಸ್ಸು ಅರ್ಥ ಆಗಿತ್ತು. ಹಾಗಿದ್ದಾಗ ಮಾತ್ರ ಇಡೀ ಪರಿವಾರವನ್ನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ವ್ಯಕ್ತಿಶಃ ಒಬ್ಬರ ಪರವಾಗಿ ನಿಂತು ತನ್ನ ಮಕ್ಕಳಿಗೂ, ಅವನು ಜೈಲಲ್ಲಿದ್ರು ಜೈಲ್ ನಂಬರ್ ಅನ್ನ ಮಗುವಿಗೆ ಬಟ್ಟೆಯಾಗಿ ಹೊಲಿದು ಹಾಕುವಂತ ದುರ್ಬುದ್ಧಿ ಬೆಳೀತಿತ್ತು ಬೇರೆಯವರಿಗಾದ್ರೆ. ಆದ್ರೆ ಇವತ್ತು ನಾನು ನನ್ನ ಬದುಕಿಗೆ ಅಸ್ತಿತ್ವವನ್ನು ಕಂಡದ್ದೇ ವಾಲಿಯಿಂದ. ಆ ದೃಷ್ಟಿಯಲ್ಲಿ ತನ್ನ ಪಾತಿವ್ರತ್ಯದ ಬಲದಿಂದ ವಾಲಿಯ ಜೊತೆಗೆ ಇದ್ದ ಸಂಬಂಧವನ್ನ ಮಾತ್ರ ನೆನೆಸ್ಕೊಳ್ತಾಳೆ ಹೊರತು ರಾವಣನ ಜೊತೆಗೆ ಆದದ್ದಾಗಲಿ, ಸುಗ್ರೀವನಿಗೆ ನಡೆದ ಸಂಗತಿ ಆಗಲಿ, ಇದು ಅವಳ ಯೋಚನೆಯಲ್ಲಿ ಈಗ ಬರಲಿಲ್ಲ. ಪರಿಸ್ಥಿತಿಯನ್ನ ನಿಭಾಯಿಸುವುದು ಅಷ್ಟೇ ಈ ಹೊತ್ತಿನ ಆಲೋಚನೆ ಆಗಿತ್ತು. ಆದ್ರಿಂದ ಅವಳು ಬಿದ್ದಿರುವ ವಾಲಿಯನ್ನ ಕುರಿತು ಈ ಮಾತುಗಳಿಂದ ನನ್ನನ್ನು ಕೂಡ ನೀನು ಹೋದ ಜಾಗಕ್ಕೆ ಕರೆದೊಯ್ಯಿ, ನಿನ್ನ ಜೊತೆಗೆ ಅಲ್ಲೇ ನಿನಗೆ ಸಹಾಯಕಿಯಾಗಿರ್ತೇನೆ ಅಂತ ಕೇಳಿಕೊಳ್ತಾಳೆ. ವಿರಹಾನಲ ಸಂತಪ್ತಾನ್, ವಿರಹ ಏವ ಅನಲಹ ವಿರಹಾನಲಹ, ವಿರಹಾನಲೇ ವಿರಹಾನಲೇನ ಸಂತಪ್ತಾ ವಿರಹಾನಲ ಸಂತಪ್ತಾ ತಾಂ ದ್ವಿತೀಯ ಏಕ, ಲೋಠಂತೀನ್ ದ್ವಿತೀಯ ಏಕ, ವಿಧವಾಯಿತಾಂ ದ್ವಿತೀಯ ಏಕ, ವಿಧಿ ವಿಧವಾವತ್ ಆಚರತಿ ಇತಿ ವಿಧವಾಯಿತ. ತಾಂ ಮತ್ತೆ ದ್ವಿತೀಯ, ನಯ ಲೋಟ್ ಮಧ್ಯಮ ಏಕ, ಮಾಂ ದ್ವಿತೀಯ ಏಕ, ಅಪಿ ಅವ್ಯಯ, ತೇ ಷಷ್ಠಿ ಏಕ, ಲೋಕಂ ದ್ವಿತೀಯ ಏಕ, ಗೃಹದಾಸಿ ಗೃಹಸ್ಯ ದಾಸಿ ಪ್ರಥಮ ವಿಭಕ್ತಿ ಏಕವಚನ ಸ್ತ್ರೀಲಿಂಗ, ಭವಾನಿ ಲೋಟ್ ಉತ್ತಮ ಏಕ, ತೇ ಷಷ್ಠಿ ಏಕ. ಸುಪ್ರಿಯ ಅವರು ಹೇಳಿ, ಎರಡನೇ ಸುಪ್ರಿಯ. ಹಾನಾಥ ಕಪಿನಾಥ ತ್ವಂ, ಹಾನಾಥ ಕಪಿನಾಥ ತ್ವಂ, ಹಾನಾಥ ಕಪಿನಾಥ ತತ್ವಂ. ವೈರಿ ಕಕ್ಷಾಶು ಶುಶು ವೈರಿ ಕಕ್ಷಾಶು ಶುಕ್ಷಣಿ, ವೈರಿ ಕಕ್ಷಾ ಶುಶುಕ್ಷಣಿ,
ವೈರಿ ಕಕ್ಷಾ ಶುಶುಕ್ಷಣಿ ರಾಮವಾರಿ ನಿಧಿಂ ಪ್ರಾಪ್ಯ ರಾಮವಾರಿ ನಿಧಿಂ ಪ್ರಾಪ್ಯ ರಾಮವಾರಿ ನಿಧಿಂ ಪ್ರಾಪ್ಯ ನಿರ್ವಾಣಂ ಗತವಾನಸಿ ನಿರ್ವಾಣಂ ಗತವಾನಸಿ ನಿರ್ವಾಣಂ ಗತವಾನಸಿ ಆನಾಥ ಕಪಿನಾಥ ಕಪಿಗಳ ಒಡೆಯನಾದವೋ ಒಡೆಯನೆ ವಾಲಿಯೇ ತ್ವಂ ವೈರಿ ಕಕ್ಷಾ ಶುಶುಕ್ಷಣಿ ಶುಶುಕ್ಷಣಿ ಅಂದ್ರೆ ಅಗ್ನಿ ವೈರಿಗಳ ಗುಂಪಿಗೆ ಕಕ್ಷಾ ಅಂತಂದ್ರೆ ರಾಶಿ ಗುಂಪು ವೈರಿಗಳ ರಾಶಿಗೆ ನೀನು ಬೆಂಕಿ ಇದ್ದ ಹಾಗೆ ಈ ಮರಗಳ ಮೆದೆ ಬಿದಿರಿನ ಪೊದೆ ಇದ್ದ ಹಾಗೆ ಶತ್ರುಗಳ ದೊಡ್ಡ ರಾಶಿಗೆ ಪೊದೆ ಅಂತ ಅರ್ಥ ಕಕ್ಷಾ ಅಂದ್ರೆ ನೀನು ಶತ್ರು ಅವರನ್ನ ನಾಶ ಮಾಡುವ ಬೆಂಕಿ ರಾಮವಾರಿ ನಿಧಿಂ ಪ್ರಾಪ್ಯ ರಾಮನೆಂಬ ಸಮುದ್ರವನ್ನ ಹೊಂದಿ ವಿನಾಶಸ್ತಂ ಗತ ವಿನಾಶಂ ಗತವಾನಸಿ ನಿರ್ವಾಣಂ ಗತವಾನಸಿ ಕೊನೆಗೊಂಡಿಯಲ್ವಪ್ಪ ಬೆಂಕಿ ನೀರಿನಿಂದ ಶಾಂತವಾಗುತ್ತೆ ದೊಡ್ಡ ಕಾಳ್ಗಿಚ್ಚೆಯಾಗಿದ್ರು ಕೂಡ ಸಮುದ್ರದಿಂದ ಎದ್ದು ಬಂದ ಒಂದು ದೊಡ್ಡ ತೆರೆ ಅಲೆ ಅದನ್ನ ಕ್ಷಣ ಮಾತ್ರದಲ್ಲಿ ನಶಿಸುವಂತೆ ನಾಶಗೊಳಿಸುವಂತೆ ರಾಮಚಂದ್ರನ ಪ್ರಭಾವಕ್ಕೆ ನೀನು ಮರೆಯಾದೆ ಅಂತ ಹೇಳ್ತಿದ್ದಾಳೆ ಹಾ ನಾಥ ಕಪಿನಾಥತ್ವಂ ನೀನು ನನ್ನ ನಾಥ ಕಪಿಗಳಿಗೆ ಒಡೆಯನಾಗಿದ್ದವ ವೈರಿಗಳ ಸಮೂಹಕ್ಕೆ ಬೆಂಕಿಯಂತೆ ಸುಟ್ಟು ಬಿಡುವವನಾಗಿದ್ದಿ ಆದರೆ ಅಂತಹ ಸುಟ್ಟು ಬಿಡುವ ಬೆಂಕಿಯೂ ಕೂಡ ರಾಮನೆಂಬ ಸಮುದ್ರದ ಅಲೆಗೆ ಕೊಚ್ಚಿ ನಿರ್ವಾಣಂ ಗತವಾನಸಿ ನಾಶವಾಗಿ ಹೋದೆ ತ್ವಂ ಮಮ ಭರ್ತಃ ತ್ವಂ ಮಮ ಭರ್ತಾ ಅಸಿ ಕಪೀನಾ ಅಪಿ ನಾಯಕಃ ಶತ್ರೂಣಾಂ ಸಮೂಹಂ ಶತ್ರೂಣಾಂ ವೃಕ್ಷ ಸಮೂಹಂ ವನಮಿವ ಸ್ಥಿತಂ ಸಮೂಹಂ ದಾವಾಗ್ನಿರಿವ ನಾಶಯಸಿ ನಾಶಯತಿ ಸ್ಮ ತದಿದಾನೀಂ ರಾಮ ಏವ ಶರಧಿಹಿ ಇವ ಆಗತ್ಯ ಅಗ್ನಿಸ್ವರೂಪಂ ತ್ವಾಂ ತ್ವಾಂ ಅನಾಶಯತ್ ತ್ವಂ ನಿರ್ವಾಣಂ ಅಗಚ್ಛತ್ ಹಾನಾಥ ಕಪಿನಾಥ ಸಂಬೋಧನಾ ಪ್ರಥಮ ತ್ವಂ ಪ್ರಥಮ ಏಕ ವೈರಿ ಕಕ್ಷಾಶು ಶುಕ್ಷಣಿ ವೈರಿಣಃ ಏವ ಕಕ್ಷಾಣಿ ವೈರಿ ಕಕ್ಷಾಣಿ ವೈರಿ ಕಕ್ಷಾಣಾಂ ಆಶು ಶುಕ್ಷಣಿ ಆಶು ಶುಕ್ಷಣಿ ಬೇಗನೆ ಒಣಗಿಸುವಂತದ್ದು ಬೆಂಕಿ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ ರಾಮವಾರಿ ನಿಧಂ ನಿಧಿಂ ರಾಮ ಏವ ವಾರಿ ನಿಧಿ ವಾರೀಣಾಂ ನಿಧಿ ವಾರಿ ನಿಧಿ ರಾಮ ರಾಮ ಏವ ವಾರಿ ನಿಧಿ ರಾಮವಾರಿ ನಿಧಿ ಸಮುದ್ರ ವಾರಿ ನಿಧಿ ಅಂದ್ರೆ ವಾರಿ ಅಂದ್ರೆ ನೀರು ನಿಧಿ ಅಂದ್ರೆ ರಾಶಿ ಶರದಿ ಜಲಧಿ ಅಬ್ಧಿ ಇದೆಲ್ಲವೂ ವಾರಿ ನಿಧಿ ಅನ್ನೋ ಶಬ್ದತೆ ಪರ್ಯಾಯ ಪ್ರಾಪ್ಯ ಲೆಪ್ರತ್ಯಂತಮವ್ಯಂ ನಿರ್ಬಾಣಂ ನಪುಂಸಕಲಿಂಗ ದ್ವಿತೀಯ ಏಕ ಗತವಾನ್ ಕ್ತ ಪ್ರತ್ಯಯಂತ ತವತು ಪ್ರತ್ಯಯಂತ ಶಬ್ದ ಅಸಿ ಲಟ್ ಮಧ್ಯಮ ಏಕ ನವನಿಧಿಯವರು ಹೇಳಿ ರಾಮಂ ವ್ರಜಾಮ ಶರಣಂ ರಾಮಂ ವ್ರಜಾಮ ಶರಣಂ ರಾಮಂ ವ್ರಜಾಮ ಶರಣಂ ನಾಥಮಿತ್ಯರ್ಥಿತಃ ನಾಥಮಿತ್ಯರ್ಥಿತಂ ಮಯಾ ನಾಥಮಿತ್ಯರ್ಥಿತಂ ಮಯಾ ನಾಥಮಿತ್ಯರ್ಥಿತಂ ಮಯಾ
ಅಭಿಮಾನ ಜ್ವರಾತ್ ತಸ್ಮಿನ್, ಅಭಿಮಾನ ಜ್ವರ ತಸ್ಮಿನ್, ಅಭಿಮಾನ ಜ್ವರ ತಸ್ಮಿನ್. ಪಥ್ಯೇನ ಭೂದೃಚಿಸ್ತವ, ಪಥ್ಯೇನ ಭೂದ ಚಿತ್ತವ, ಪಥ್ಯೇನ ಭೂದು ಚಿತ್ತವ ಚಿತ್ತವ. ನಾನು ನೀನು ಹೊರಡುವಾಗ್ಲೇ ಹೇಳಿದ್ದೆ, ಯುದ್ಧಕ್ಕೆ ನೀನು ಹೊರಡುವಾಗ್ಲೇ ನಾನು ಮಾತಾಡಿದ್ದೆ ನಿನ್ನ ಹತ್ರ ರಾಮನೆಂಬ ವಿಶೇಷ ಲೋಕದ ಕಾಳಜಿ ವಹಿಸುವಂತಹ ವ್ಯಕ್ತಿಯೊಬ್ಬ ಸುಗ್ರೀವನಿಗೆ ಬೆಂಗಾವಲಾಗಿದ್ದಾನೆ ಎನ್ನುವ ಸುದ್ದಿ ಬಂದಿತ್ತು. ನಾನಾಗ ಹೇಳಿದ್ದೆ, ಬೇಡ ಈ ಯುದ್ಧ ಗಡಿಬಿಡಿಯ ನಿರ್ಧಾರ ಬೇಡ, ಅವನನ್ನೇ ನಾವು ಶರಣು ಹೋಗೋಣ, ನಮಗೆ ಅವನ ಹತ್ರ ಏನು ಬೇಸರ, ಲೋಕದ ಎಲ್ಲ ನಾಯಕ ಅವನು, ಅವನಲ್ಲಿ ಅಸಾಧಾರಣವಾದ ಗುಣಗಳಿಂದ ಲೋಕ ಮೆಚ್ಚಿದೆ, ಅವನಲ್ಲಿರುವ ಅಸಾಧಾರಣ ಗುಣಗಳನ್ನ ಲೋಕ ಒಪ್ಪಿದೆ. ನಾನಾಗ್ಲೇ ಹೇಳಿದೆ, ಅಭ್ಯರ್ಥಿತಮ್ಮಯ ಅತ್ಯರ್ಥಿತಮ್ಮಯ, ಇನ್ನಿಲ್ಲದಂತೆ ನಿನ್ನನ್ನು ಬೇಡಿಕೊಂಡೆ, ಅಭಿಮಾನ ಬಿಡು, ರಾಮನನ್ನ ಪ್ರಾರ್ಥಿಸೋಣ ಅಂತ. ನಿನಗೊಂದು ಅಭಿಮಾನ ಜ್ವರ ಇತ್ತಲ್ಲ, ನಾನು ಯಾರಿಗೂ ತಲೆಬಾಗುವುದಿಲ್ಲ ಅನ್ನುವ ದುರಭಿಮಾನ, ಆ ಜ್ವರದಿಂದ ತಸ್ಮಿನ್ ಪಥ್ಯೆ ಅಂತಹ ನನ್ನ ಪಥ್ಯದ ಮಾತಿನಲ್ಲಿ ತವ ರುಚಿಹಿ ನಾಭೂತ್, ನಿನಗೆ ಯಾವುದೇ ಸಂತೋಷ ಕಾಣಲಿಲ್ಲ. ಅಹಂ ಉಕ್ತವಾನ್ ಉಕ್ತವತಿ ಆಸಂ ಪೂರ್ವಮೇವ ಸರ್ವಜನೈ ಶ್ರುತಃ ಇಕ್ಷ್ವಾಕುಕುಲ ಪ್ರಭವಃ ರಾಮಃ ಸುಗ್ರೀವಸ್ಯ ಪಕ್ಷೇ ಸ್ಥಿತಃ ತಂ ಅಭ್ಯರ್ಥಿತುಂ ಗಚ್ಛಾಮಃ ತೇನ ಚ ಅಸ್ಮಾಕಂ ಅಸ್ಮಾಕಂ ಪರಿವಾರಸ್ಯ ಚ ರಕ್ಷಣಂ ಭವೇತ್ ಇತಿ ವಿಚಿಂತ್ಯ ಪೂರ್ವಮೇವ ಅವೋಚಂ. ತಥಾಪಿ ಅಭಿಮಾನ ಜ್ವರಾತ್ ಸ್ವ ಪ್ರತಿಷ್ಠಾಯಾಹ ಸ್ಥಾನ ಪಲ್ಲಟ ವಿಷಯ ಅನುಮಾನಂ ಸಂದೇಹಂ ಅಭಿವ್ಯಜ್ಯ ಮಮ ಪಥ್ಯಂ ವಾ ಪಥ್ಯಂ ವಚನಂ ನ ಶೃಣೋತ್ ಭವಾನ್ ತತ್ರ ರುಚಿಃ ನಾಭೂತ್ತವ ತೇನ ಚ ಇದಾನೀಂ ಮೃತ ಇವ ಉಪಲಭ್ಯಸೆ. ರಾಮಂ ರಜಾಮ ಶರಣಂ, ಹೋಗೋಣ ರಾಮನಲ್ಲಿಗೆ ಶರಣಾಗಿ. ನಾಥ, ಈಗ ನಾನು ನಿನ್ನನ್ನು ಬೇಡಿಕೊಂಡೆ, ನಿನಗಿರುವ ಪ್ರತಿಷ್ಠೆಯ ಜ್ವರದಿಂದ, ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವ ಭರದಿಂದ ನನ್ನ ಹಿತವಾದ ಮಾತು ಕೂಡ ನಿನಗೆ ವಿಷವೆನಿಸಿ ಅದನ್ನು ಬಿಟ್ಟೆ, ಅದರ ಪರಿಣಾಮ ನೀನು ಕೆಟ್ಟೆ. ರಾಮಂ ದ್ವಿತೀಯ ಏಕ, ವ್ರಜಾಮ ಲೋಟ್ ಉತ್ತಮ ಬಹು, ಶರಣಂ ದ್ವಿತೀಯ ಏಕ, ನಾಥಂ ದ್ವಿತೀಯ ಏಕ, ಇತ್ತಂ ಅವ್ಯಯ, ಅರ್ಥಿತಂ ದ್ವಿತೀಯ ಏಕ ಪುಲ್ಲಿಂಗ, ಮಯ ತ್ರೀಲಿಂಗ ತೃತೀಯ ಏಕ, ಸಾರಿ ಮಯ ತ್ರಿಲಿಂಗಕ ತೃತೀಯ ಏಕ. ಅಭಿಮಾನ ಜ್ವರಾತ್ ಅಭಿಮಾನ ಏವ ಜ್ವರ ಅಭಿಮಾನ ಜ್ವರ ತಸ್ಮಾತ್ ಪಂಚಮೀ ಏಕ ತಸ್ಮಿನ್ ಸಪ್ತಮೀ ಏಕ ಪಥ್ಯೇ ಸಪ್ತಮೀ ಏಕ ನ ಅಭೂತ್ ನಾಭೂತ್ ಲುಂಗ್ ಪ್ರಥಮ ಏಕ ನ ಅವ್ಯಯ ರುಚಿಹಿ ಸ್ತ್ರೀಲಿಂಗ ಪ್ರಥಮ ಏಕ ತವ ಷಷ್ಠಿ ಏಕ ರುಚಿಸ್ತವ ಸಕಾರಾದೇಶ ವಿಸರ್ಗ ಸಂಧಿ.
ಮುಂದೆ ಅರ್ಚನಾ ಬಳ್ಳಾರಿಯವರು ಹೇಳಿ. ಚಾರು ಚಾಟು ಚತೇಪಾಂಗಂ, ಚಾರು ಚಾಟು ಚತೇಪಾಂಗಂ, ಚಾರು ಚಾಟು ಚತೇಪಾಂಗಂ, ಮಂಗಲಂ ಹಸಿತಂ ಸಿತಂ, ಮಂಗಲಂ ಹಸಿತಂ ಸಿತಂ, ಮಂಗಳಂ ಹಸಿತಂ ಸಿತಂ, ಭವಾಂತರೇಪ್ಯಹಂ ವೀಕ್ಷೌ, ಭವಾಂತರೇಪ್ಯಹಂ ವೀಕ್ಷೌ, ಭವಾಂತರೇಪ್ಯಹಂ ವೀಕ್ಷೌ, ಶುಭಂ ಕಿಂಚಿತ್ ಯದೀಶ ಮೇ, ಶುಭಂ ಕಿಂಚಿತ್ ಯದೀಶ ಮೇ, ಶುಭಂ ಕಿಂಚಿತ್ ಯದೀಶ ಮೇ. ಹೇ ಈಶಾ, ಹೇ ನಾಯಕ, ನನ್ನ ಒಡೆಯ, ಚಾಟು ವಚ, ಚಾಟು ಮನೋಹರಂ, ಚಾಟು ಅಂದ್ರೆ ಚಂದ ಅಂತ, ತವ ತೇ ವಚ, ನಿನ್ನ ಮಾತು ಅತ್ಯಂತ ಚಂದ ಇತ್ತು. ತೇ ಅಪಾಂಗಂ ಮಂಗಲಂ, ನಿನ್ನ ಕಡೆಗಣ್ಣ ನೋಟ ನನಗೆ ಹಿತವಾಗಿತ್ತು. ನಿನ್ನ ನಗು ಬಿಳಿ ಅಂದ್ರೆ ಸ್ವಚ್ಛ ಅಂತ ಅರ್ಥ, ಸಿತ ಅಂದ್ರೆ ಬೆಳ್ಳಗೆ ಅಂತ ಶಬ್ದದ ಅರ್ಥ, ಸ್ವಚ್ಛ ಅಂತ ಅರ್ಥ. ನಿನ್ನ ತವ ಹಸಿತಂ ಸಿತಂ, ತವ ಚಾಟು ವಚಃ ಚಾರು, ನಿನ್ನ ಚಾಟೋಕ್ತಿಗಳು ಸುಖ ಮನೋಹರವಾಗಿರ್ತಿದ್ವು. ನಿನ್ನ ಅಪಾಂಗ ನೋಟ ಮಂಗಲವನ್ನ ತರ್ತಾ ಇತ್ತು. ನಿನ್ನ ನಗು ಸ್ವಚ್ಛವಾಗಿರ್ತಿತ್ತು. ಅಹಂ ನಾನು ಭವಾಂತರೇಪಿ, ಜನ್ಮಾಂತರದಲ್ಲಿಯೂ ಕೂಡ ನಿನ್ನೊಡನೆಯೇ ಬದುಕಬೇಕು ಅಂತನ್ನುವ ಆಸೆ ಹೊಟ್ಟಿದ್ದವಳು. ನಾನು ಒಂದು ವೇಳೆ ಶುಭಕರ್ಮವನ್ನು ಮಾಡಿದ್ದು ಹೌದಾದ್ರೆ, ಶುಭಂ ಕಿಂಚಿತ್ ಯದಿ ಕೃತಂ ತರ್ಹಿ ಹೇ ಈಶಾ, ನನ್ನನ್ನ ವೀಕ್ಷೈ, ನನ್ನನ್ನ ನೋಡು, ವೀಕ್ಷೈ ನೋಡು, ವೀಕ್ಷಿಸುವವನಾಗು, ನನ್ನ ಕಡೆಗೆ ಕರುಣೆಯ ದೃಷ್ಟಿ ತೋರು. ಇಲ್ಲಿ ತಾರಾ ಮತ್ತು ವಾಲಿ ಇದು ಕೇವಲ ಲೋಕದ ವ್ಯಕ್ತಿಗಳು ಮಾತ್ರ ಅಲ್ಲ, ಲೋಕಾತೀತರಾದವರು ಹೌದು. ಅವರಲ್ಲಿ ಅನಾದಿ ದಾಂಪತ್ಯ ಆದ್ರಿಂದ ಒಬ್ರನ್ನೊಬ್ಬರನ್ನ ಬಿಟ್ಟುಕೊಡುವ ಪ್ರಸಂಗವೇ ಇಲ್ಲ. ಲೋಕದಲ್ಲಿ ಸಾಮಾನ್ಯರೇ ತಪ್ಪು ಮಾಡಿಯೂ ಕೂಡ ಅವರ ಮನೆಯವರು ಎಲ್ಲ ಅವನಿಗೇನೆ ಸಪೋರ್ಟ್ ಮಾಡ್ತಾರೆ. ಅಷ್ಟು ಜನರ ಎದುರುಗಡೆ ಕೊಲೆಯ ಅಥವಾ ನಾಶದ ಅನೇಕ ಚಟುವಟಿಕೆಗಳಿದ್ದಾಗಲೂ ಅವನ ಬಂಧುಗಳು ಅವನನ್ನೇ ಸಮರ್ಥಿಸ್ತಾರೆ. ಯಾರೋ ಕೆಲವರು ಮಾತ್ರ ಅಪರೂಪಕ್ಕೆ ಸ್ವಲ್ಪ ನ್ಯಾಯವನ್ನ ಅಪೇಕ್ಷೆ ಪಟ್ಟು ಬದುಕೋರಿದ್ದಾಗ ಮಾತ್ರ ಅವರು ಅದನ್ನು ವಿರೋಧಿಸ್ತಾರೆ, ಇಲ್ಲಾಂದ್ರೆ ಎಲ್ಲರೂ ಸಮರ್ಥಿಸುವವರೇ. ಇಲ್ಲಿ ಆ ರೀತಿ ಅನ್ಯಾಯವನ್ನು ಸಮರ್ಥಿಸುವವಳಾಗಿ ತಾರೆ ಮಾತಾಡಿದ್ದಲ್ಲ, ತನ್ನ ಗಂಡನಾಗಿ ತನಗೆ ಅನುಕೂಲ ಮಾಡಿಕೊಟ್ಟ ವಿಷಯದಲ್ಲಿ ಎಂದೂ ಕೂಡ ಅವನು ಹೆಜ್ಜೆ ತಪ್ಪಿಲ್ಲ, ಮಾತು ಮುರಿದಿಲ್ಲ. ಆದ್ರಿಂದಾಗಿ ಆ ಹಿನ್ನೆಲೆಯಲ್ಲಿ ತನಗೆ ಪೂರ್ವ ಜನ್ಮದ ಈ ಜನ್ಮದ ಸುಕೃತ ಇದ್ರೆ ಉತ್ತರ ಜನ್ಮದಲ್ಲಿಯೂ ವಾಲಿಯ ಜೊತೆಗೇನೆ ಬಾಳುವೆ ನಡೆಸುವ ಭಾಗ್ಯ ತನಗೆ ಕೊಡು ಅಂತ ಆಕೆ ಕೇಳ್ತಾ ಇದ್ದಾಳೆ. ವಚನಂ ಅತ್ಯಂತ ಮನೋಹರಂ, ಕರುಣಾರಸ ಪೂರ್ಣ ದೃಷ್ಟಿ ತಾವತ್ ಮಂಗಲಮಯಂ, ದೃಷ್ಟಿ ಮಾಂಗಲಿಕಾ, ಹಸನಂ ತಾವತ್ ಅತ್ಯಂತಂ ಸ್ವಚ್ಛಂ. ಭವಾಂತರ ಅಂದ್ರೆ ಜನ್ಮಾಂತರ, ಜನ್ಮಾಂತರೇಪಿ ಯದಿ ಅಹಂ ಇದಾನಿಂ ಶುಭಂ ಕಿಂಚಿತ್ ಅಕುರ್ವಂ ತರ್ಹಿ ತಮೇವ ಪತಿತ್ವೇನ ವರಯೇ ಇತಿ ತಾ ಕಥಯತಿ ಕಥಯಂತಿ ಅಸ್ತಿ. ಚಾರು ಚಾಟು ಎರಡು ನಪುಂಸಕಲಿಂಗ ಪ್ರಥಮ ಏಕ, ತೇ ಷಷ್ಠಿ ಏಕ, ಅಪಾಂಗಂ ಮಂಗಲಂ ನಪುಂಸಕಲಿಂಗ ಪ್ರಥಮ ಏಕ, ಹಸಿತಂ ಸಿತಂ ಎರಡೂ ಕೂಡ ನಪುಂಸಕಲಿಂಗ ಪ್ರಥಮ ಏಕ, ಭವಾಂತರೇ ಅನ್ಯಃ ಭವಃ ಭವಾಂತರಂ ತಸ್ಮಿನ್ ಭವಾಂತರೇ.
ಅಪಿ ಅಹಂ ಅಪ್ಯಹಂ ಭವಾಂತರೇಪ್ಯಹಂ ಪೂರ್ವರೂಪ ಆಮೇಲಿಯಣ್ ವೀಕ್ಷೌ ವೀಕ್ಷೈ ಸಾರಿ ವೀಕ್ಷೈ ವೀಕ್ಷಾವಹೈ ವೀಕ್ಷಾಮಹಿ ಲಟ್ ಉತ್ತಮ ಏಕ ಶುಭಂ ಕಿಂಚಿತ್ ಯದೀಶಮೇ ವೀಕ್ಷೈ ಆಯಿತು ಶುಭಂ ನಪುಂಸಕಲಿಂಗ ಪ್ರಥಮ ಏಕ ಅಥವಾ ದ್ವಿತೀಯ ಏಕ ಕಿಂಚಿತ್ ಶುಭಂ ಒಳ್ಳೆ ಉತ್ತಮವಾದದನ್ನ ಉತ್ತಮವಾದ ಕೆಲಸವನ್ನು ಮಾಡಿದ್ದು ಹೌದಾದರೆ ಕಿಂಚಿತ್ ಅವ್ಯಯ ಯದಿ ಈಶ ಯದೀಶ ಸವರ್ಣ ದೀರ್ಘ ಮೇ ಷಷ್ಠಿ ವಿಭಕ್ತಿ ಮಮ ಮೇ ಆವಯೋಹನೋ ಏಕವಚನ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.